ನಮಸ್ಕಾರ. IPL ದುಬಾರಿ ಹರಾಜು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. 2024 IPLಗೆ ಎಲ್ಲ ಫ್ರಾಂಚೈಸಿಗಳು ತಂಡವನ್ನು ಸುಭದ್ರ ಮಾಡಿಕೊಳ್ಳೋದಕ್ಕೆ, ತಂಡವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಆಟಗಾರರನ್ನು ಖರೀದಿ ಮಾಡ್ತಾಯಿದ್ರು. ಇದರಲ್ಲೂ ಕೂಡ ವೇಗದ ಬೌಲರ್ಗಳಿಗೆ ಕೋಟಿ ಕೋಟಿ ಹಣವನ್ನು ಚೆಲ್ಲಿ ಈಗ ತಂಡವನ್ನು ಬಲಿಷ್ಠ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು. ಈ ಒಂದು ಆಕ್ಷನ್ನಲ್ಲಿ RCB ಕೂಡ ಎಲ್ಲೋ ಎಡವಿತ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಇದೆಲ್ಲರ ಬಗ್ಗೆ ಮಾತನಾಡೋದಕ್ಕೆ ಅದರ ಜೊತೆಗೆ ಸ್ಟಾರ್ಕ್ 24.75 ಕೋಟಿಗೆ ಬಿಕ್ರಿಯಾಗಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಂಪಾದಕರಾದಂತಹ ರವಿ ಸರ್ ಇದ್ದಾರೆ. ರವಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ವಿಶ್ವನಾಥ್ ಇದ್ದಾರೆ. ವಿಶ್ವ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಒಂದು ಕಡೆಗೆ ಇಬ್ಬರು ಆಸ್ಟ್ರೇಲಿಯಾದ ಆಟಗಾರರ ಕಡೆಗೆ ನಾವು ಮೊದಲೇದಾಗಿ ಹೋಗಿಬಿಡೋಣ. ಮೊದಲೇದಾಗಿ ಸ್ಟಾರ್ಕ್ 24.75 ಕೋಟಿ, ಇನ್ನು ಆಲ್ರೌಂಡರ್ ಆಟಗಾರ ಫ್ಯಾಟ್ ಕಮಿನ್ಸ್ 20.50 ಕೋಟಿ. ಈ ಒಂದು ಬಿಕ್ರಿಯನ್ನು ನೀವು ಅಂದಾಜು ಮಾಡಿದ್ರ ಮೊದಲೇ ಇವರಿಬ್ಬರು ಇಷ್ಟಕ್ಕೆ ಹೋಗ್ತಾರೆ? ಯಾಕಂದರೆ ಮಿನಿ ಹರಾಜಿದೆ, ವೇಗದ ಬೌಲರ್ಗಳು ಎಲ್ಲ ತಂಡಕ್ಕೂ ಬೇಕಾಗಿದ್ದರು, ಇವರಿಬ್ಬರನ್ನು ಇಷ್ಟಕ್ಕೆ ಖರೀದಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರ? ತಪ್ಪಾ ಸರಿನಾ ಹೇಗೆ ಅಂತ? ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 25 ಕೋಟಿ, ಆಲ್ಮೋಸ್ಟ್ 25 ಲಕ್ಷ ಕಮ್ಮಿ ಅಷ್ಟೇ. ಈ ಯಾವುದೇ ಒಬ್ಬ ಆಟಗಾರರಿಂಗ ಲೆಕ್ಕದಲ್ಲಿ ನೋಡಬೇಕಾದ್ರೆ ಇದು ಒಂದು ಅದ್ಭುತವಾದ ಸಾಧನೆ ಅಂತ ಹೇಳ್ಬೋದು. ಬಟ್ ಆದರೆ ನೀವು ಆಡಿಸ್ತಾ ಇರೋದು ಇಂಡಿಯನ್ ಪ್ರೀಮಿಯರ್ ಲೀಗು. ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ನೀವು ಬಂದ್ಬಿಟ್ಟು ದೇಸಿ ಪ್ಲೇಯರ್ ಒಬ್ಬನೂ ಇಲ್ಲ. ಲಾಸ್ಟ್ ಟೈಮು ಸಹ ಹೈಯೆಸ್ಟ್ ತೊಗೊಂಡಿದ್ದು ಸ್ಯಾಮ್ ಕರನ್, 18.5 ಕೋಟಿಗೇನೋ ಬಿಕ್ರಿಯಾಗಿರ್ತಾರೆ. ಆಸ್ಟ್ರೇಲಿಯನ್ ಪ್ಲೇಯರ್ ಇವು ಇಬ್ಬರಿಗೆ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ನೀವು ದೇಸಿ ಕ್ರಿಕೆಟ್ನ ಬೆಳೆಸ್ತಾ ಇದ್ದೀರಾ ಅಥವಾ ದೇಸಿ ಕ್ರಿಕೆಟ್ನ ಹೆಸರಲ್ಲಿ ಆಸ್ಟ್ರೇಲಿಯನ್ ಪ್ಲೇಯರ್ಗಳನ್ನ ಬೆಳೆಸ್ತಾ ಇದ್ದಾರೆ. ಯಾಕಂತಂದರೆ ನಾವು ಮುಂಚೆನೇ ಒಂದು ರೂಲ್ಸ್ ಮಾಡಬೇಕಾದ್ರೆ ಹೇಗೆ ಕ್ರಿಕೆಟ್ ಆಡಿಸ್ಬೇಕಾದ್ರೆ 4 ಜನ ಆಸ್ಟ್ರೇಲಿಯನ್ ಪ್ಲೇಯರ್ ಅಂದರೆ ವಿದೇಶಿ ಪ್ಲೇಯರ್ಗಳನ್ನ ಆಡಿಸ್ಬೋದು ಅಂತ ರೂಲ್ಸ್ ಮಾಡಿ 7 ಜನ ದೇಸಿ ಪ್ಲೇಯರ್ ಆಡಿಸ್ಬೋದು. ಆ ಟೀಮ್ ಅಂತ ಅಂದಮೇಲೆ 7 ಜನ ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ನ ತೊಗೋಬೋದು ಅಂತ ಏನು ರೂಲ್ಸ್ ಮಾಡಿದ್ದರು. ಅದೇ ರೀತಿ ನೀವು ಪ್ಲೇಯರ್ ಆ್ಯಕ್ಷನ್ ತೊಗೋಬೇಕಾದ್ರೂ ಇಂಡಿಯನ್ ಪ್ಲೇಯರ್ಗಳಿಗೆ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ. ಆಸ್ಟ್ರೇಲಿಯನ್ ಪ್ಲೇಯರ್ ಆಗಲಿ ಬೇರೆ ಯಾವುದೇ ವಿದೇಶಿ ಪ್ಲೇಯರ್, ಅವ್ರ ಮ್ಯಾಕ್ಸಿಮಮ್ ಕ್ಯಾಪ್ ಒಂದು 10 ಕೋಟಿ 10 ಕೋಟಿ ಅಥವಾ 15 ಕೋಟಿ ಅಂತ ಇಟ್ಬಿಟ್ಟಿದ್ರೆ ಈ ಪರಿಸ್ಥಿತಿ ನಾವು ನೋಡೋಕ್ಕಾಗ್ತಿರಲ್ಲ ಇವತ್ತು. ಯಾಕಂತಂದರೆ ಇಲ್ಲಿ ನಾವು IPL ಆಡಿಸ್ತಾ ಇರೋದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ದೇಸಿ ಕ್ರಿಕೆಟ್ ಬೆಳೀಲಿ, ನಮ್ಮ ಹುಡುಗರು ಬೆಳೀಲಿ, ನಮ್ಮಲ್ಲಿ ಇರುವಂಥ ದೇಸಿ ಪ್ರತಿಭೆಗಳಿಗೆ ಹೆಚ್ಚಿನ ಸಪೋರ್ಟ್ ಸಿಗಲಿ ಅಂತ ನಾವು ಇದು ಆಡಿಸ್ತಾ ಇರಬೇಕಾದ್ರೆ ನೀವು ಒಂದು ಟೀಮ್ನ ಮೊತ್ತನೇ ಬಂದು 90 ಕೋಟಿ ಓವರ್ಆಲ್ ಒಂದು ಟೀಮ್ ಕೊಟ್ಟಿರೋದು, ಅದರಲ್ಲಿ ನೀವು ಇವರಿಬ್ಬರು ದುಡ್ಡೇ 45 ಕೋಟಿ ಆಗೋಯ್ತು. ಸೊ 45 ಕೋಟಿ ನೀವು ಇಬ್ಬರನ್ನು ತೊಗೋತೀರಾ ಇನ್ನು ಅಂತಂದರೆ ನೀವು ಉಳಿದ ಪ್ಲೇಯರ್ಗೆ ಏನು ಕೊಡ್ತಾ ಇದ್ದೀರಿ? ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಟೀಮು? ಅಥವಾ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಏನು T20ಲೆಲ್ಲ ನಂಬರ್ ಒನ್ ಬ್ಯಾಟ್ಸ್ಮ್ಯಾನು, ಅದು ವರ್ಲ್ಡಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀವಿ, ಇವ್ರಿಗೆ ನಾವೇನು ಕೊಡ್ತಾ ಇದ್ದೀವಿ? ಏನು ನಾವೇನು ಕೊಡ್ತಾ ಇಲ್ಲ, ನಮ್ಮ ನಮ್ಮ ಕಡೆ ದೇಶದಲ್ಲಿ ಆಡಿಸ್ತಾ ಇದ್ದೀವಿ, ನಮ್ಮ ಪ್ಲೇಯರ್ಗಳಿಗೆ ನೀವೇನು ಕೊಡ್ತಾ ಇಲ್ಲ, ಬೇರೆ ದೇಶದಲ್ಲಿ ಇರುವಂಥ ಪ್ಲೇಯರ್ಗಳಿಗೆ ಮನೆ ಹಾಕ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ನೋಡ್ಬೇಕಾದ್ರೆ ಅವ್ರು 24.5 ಕೋಟಿಗೆ ವರ್ತಿದ್ದಾರಾ? ವರ್ತಿಲ್ಲ. ಯಾಕಂತಂದರೆ ಬೌಲರ್ ಬೇಕಿಲ್ಲ ಅಂತ ಏನಲ್ಲ, ಪ್ಯಾಟ್ ಕಮಿನ್ಸ್ಗೆ ನಾವು ಹೋಲಿಸಿದ್ರೆ ಮಿಚೆಲ್ ಸ್ಟಾರ್ಕ್ ತುಂಬ ಅದ್ಭುತವಾದ ಬೌಲರ್. ಯಾಕಂತಂದರೆ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿರೋದ್ರಿಂದ ಲಾಸ್ಟ್ 2 ಓವರಲ್ಲಿ ತುಂಬ ಕಷ್ಟ, ಒಳ್ಳೆಯ ಕರೆಕ್ಟ್ ಲೈನಲ್ಲಿ ಆರ್ಕರ್ ಆಗ್ತಾರೆ ಮತ್ತು ಸ್ಟಾರ್ಟಿಂಗಲ್ಲಿ ಸ್ವಿಂಗ್ ಇರುತ್ತೆ, ಹಂಗಾಗಿ ವಿಕೆಟ್ ಸಿಗುವಂಥ ಚಾನ್ಸಸ್ಸು ಕಂಪೇರ್ ಟು ಎಲ್ಲ ಬೌಲರ್ಗೂ ಮಿಚೆಲ್ ಸ್ಟಾರ್ಕ್ಗೆ ಏನಂತಂದರೆ ಜಾಸ್ತಿ ಅವಕಾಶ ಇರುತ್ತೆ. ಆದರೆ ಪ್ಯಾಟ್ ಕಮಿನ್ಸ್ನ ನಾವು ನೋಡ್ತಾ ಹೋದ್ರೆ ಪ್ಯಾಟ್ ಕಮಿನ್ಸ್ ಅಂತ ಏನು ಹೇಳ್ಕೊಳ್ಳೋಂಥ ಪರ್ಫಾರ್ಮರ್ ಅಲ್ಲ. ಲಾಸ್ಟ್ ನೀವು ವರ್ಲ್ಡ್ ಕಪ್ಪಲ್ಲಿ ಏನಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಪ್ಯಾಟ್ ಕಮಿನ್ಸು ಒಳ್ಳೆ ಅದ್ಭುತವಾದ ಟೆಸ್ಟ್ ಪ್ಲೇಯರು, ಟೆಸ್ಟಿಗೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಒನ್ ಡೇಗೂ ಓಕೆ, ಅವ್ರನ್ನೊಂದು ಲೆಕ್ಕಕ್ಕೆ ತಗೋಬೋದು. ಬಟ್ T20 ಪ್ಲೇಯರ್ ಅಲ್ಲ. ಜೋಶ್ ಹೆಜಲ್ವುಡ್ನ ಬಿಟ್ಟಿದ್ದೀವಿ ನಾವು. ಜೋಶ್ ಹೆಜಲ್ವುಡ್ನ ನೀವು 2 ಕೋಟಿಗೆ ತೊಗೊಂಡಿದ್ರೆ ಏನು ಲಾಸ್ ಆಗ್ತಿರಲಿಲ್ಲ, ತುಂಬ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಅವ್ರ ಲೈನ್ ಏನಿದೆ ಅಲ್ಲ, ಜಗತ್ತಿನ ಯಾವುದೇ ವಿಕೆಟ್ ಮೇಲೆ ಆಡಕ್ಕೆ ಬರದೇ ಇರೋಂಥ ಒಂದು ಬೌನ್ಸ್ ಇದೆ ಜೋಶ್ ಹೆಜಲ್ವುಡ್ಗೆ ಸಿಗುವಂಥದ್ದು. ಯಾಕಂದ್ರೆ ಅವ್ರು ಹಾಕುವಂಥ ಇನ್ ಸ್ವಿಂಗು ಔಟ್ ಸ್ವಿಂಗು ತುಂಬ ಅಕ್ಯುರೇಟ್ ಆಗಿರುತ್ತೆ. ಅಂಥವ್ರನ್ನ ಬಿಟ್ಬಿಟ್ಟು ನೀವು ಇವ್ರಿಗೆ ಇಷ್ಟು ಕೊಡ್ತಾ ಹೋದರೆ ಬೇರೆಯವ್ರ ಮನಸ್ಥಿತಿ ಹೆಂಗಾಗುತ್ತೆ? ಈಗ ನೀವೇ ನಿಮ್ಮ ಟೀಮಲ್ಲಿ ಇರೋವಂಥ ಪ್ಲೇಯರ್ಗಳನ್ನ ನೀವು ಡಿಮೋರಲೈಸ್ ಮಾಡ್ದಂಗೆ. ಯಾಕಂತಂದ್ರೆ ನೀವು ಸ್ಟಾರ್ಕ್ನ ರೇಟ್ ಕೊಟ್ಟಿದ್ದೀರಾ, ಮತ್ತು ಪ್ಯಾಟ್ ಕಮಿನ್ಸ್ನ ರೇಟ್ ಕೊಟ್ಟಿದ್ದೀರಾ ಅಂತಂದ್ರೆ ಬೇರೆಯವರಿಗೆಲ್ಲ ಅನಿಸುತ್ತೆ ನಾನು ಆ ಲೆವೆಲ್ಗಿಲ್ವಾ? ಯಾಕಂತಂದ್ರೆ ನಾನು ಪ್ಯಾಟ್ ಕಮಿನ್ಸ್ ಅನ್ನ ತಗೊಂಡಿದ್ದು ಆಸ್ ಎ ಆಲ್ರೌಂಡರ್ ಅಂತನಾ, ಇಲ್ಲ ತಂಡಕ್ಕೊಬ್ಬ ಕ್ಯಾಪ್ಟನ್ ಬೇಕಾಗಿದೆ? ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಏನಂತಂದರೆ ಅಲ್ಲಿ ಏನು ಸನ್ರೈಸರ್ಸ್ ಹೈದರಾಬಾದ್ ಇದೆ, ಇದು ಮುಂಚೆಯಿಂದನೂ ಆ ಟೀಮ್ನ ನಾವು ಅಬ್ಸರ್ವ್ ಮಾಡ್ತಾ ಬನ್ನಿ. ನೀವು ಆ್ಯಡಮ್ ಗಿಲ್ಕ್ರಿಸ್ಟ್ ಇದ್ದರು, ಆಸ್ಟ್ರೇಲಿಯನ್ ಟಾಮ್ ಮೂಂಡಿ ಕೋಚ್ ಆಗಿದ್ದರು, ಈಗ ಡ್ಯಾನಿಲ್ ವಿಟೋರಿ ಅವ್ರ ಜೊತೆ ಇದ್ದಾರೆ. ಸೊ ಏನಂತಂದ್ರೆ ಆ ಟೀಮಲ್ಲಿ ಯಾವಾಗಿಂದನೂ ನೋಡ್ತಾ ಇರಿ, ಒಬ್ಬ ಆಸ್ಟ್ರೇಲಿಯನ್ ಪ್ಲೇಯರ್ ಒಂದು 2-3 ಜನ ಯಾವಾಗಲೂ ಇರ್ತಾರೆ. ಸೊ ಅದು ಒಂಥರ ಆಸ್ಟ್ರೇಲಿಯನ್ ಟೀಮ್ ಇದ್ದಂಗೆ, ಅದು ಆಸ್ಟ್ರೇಲಿಯಕ್ಕೆ ಡೆಡಿಕೇಟೆಡ್ ಆಗಿರೋ ಹೆಸರಿಗೆ ಮಾತ್ರ ಸನ್ರೈಸರ್ಸ್ ಹೈದರಾಬಾದ್. ಆದ್ರೂ ಡೆಕ್ಕನ್ ಚಾರ್ಜರ್ಸ್ ಇದ್ದಾಗಿಂದನೂ ಅಲ್ಲಿ ಒಂದು ಸ್ವಲ್ಪ ನಾವು ನೋಡ್ತಿದ್ದೇನಂತಂದರೆ
ಆಸ್ಟ್ರೇಲಿಯನ್ಸ್ ಜಾಸ್ತಿ ಇರ್ತಿದ್ರು. ಸೊ ಅದೇ ಈಗಲೂ ಆ ಟ್ರೆಂಡ್ ಮುಂದುವರೆದಿದೆ. ಎಲ್ಲೋ ಅಂತ ಅನಿಸುತ್ತೆ ನೀವು ಏನಾದ್ರೂ ನಿಮ್ಮ ಟೀಮಲ್ಲಿ ಇರೋ ದುಡ್ಡೇ ಕಮ್ಮಿ ಇರಬೇಕಾದ್ರೆ ನೀವು, ಯಾಕಂತಂದರೆ ಇಡೀ ನಾವು ಒಂಬತ್ತು ಏನು ಟೀಮ್ ಇದಾವೆ ಎಲ್ಲ ಟೀಮ್ಗಳು ನಾವು ಏನು ನಾವು ನೋಡ್ತಾ ಇದ್ರೆ 32 crore ಪ್ಲಸ್ ದುಡ್ಡು ಇಟ್ಕೊಂಡಿದ್ರು ಗುಜರಾತ್ ಜೈಂಟ್ಸ್ ಮಾತ್ರ. ಸೊ ಅವ್ರಿಂದ ಸಾಹಸ ಮುಂದೆ ಆಗಲಿಲ್ಲ, ಯಾಕಂತಂದ್ರೆ ಅವ್ರು ಆಲ್ರೆಡಿ ಪ್ಲೇಯರ್ ಇದ್ದಾರೆ, ದುಡ್ಡಿದೆ. ಬಟ್ ನೋಡಿ ನೆಕ್ಸ್ಟ್ ಏನಂತಂದ್ರೆ ಈ ಐ ಪಿ ಎಲ್ ಅಲ್ಲಿ ಬೆಸ್ಟ್ ಪಿಕ್ ಮಾಡೋದು ಗುಜರಾತ್ ಐತೆ, ಅವ್ರು ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ ರೀ. ಬಟ್ ತುಂಬ ಪ್ಲ್ಯಾನ್ಡ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ತಗೋತಾರೆ. ನಮ್ಮ ಆರ್ ಸಿ ಬಿನು ಸಹ ಬಿಡ್ ಮಾಡಿಬಿಟ್ಟಿದ್ರು 20 crore ಹೊರಗೊಂಟು ಹೋದ್ರು. ನನಗೆಲ್ಲೋ ಅನಿಸ್ತು ಇನ್ನು ಉಳಿದಿರೋದೇ ಇನ್ನು 3 crore ಇನ್ನೇನು ಮಾಡ್ಕೊತಾರೆ ಇವ್ರು ತೊಗೋಬಿಟ್ರೆ. ಕೊನೆಗೆ ಆರ್ ಸಿ ಬಿ ಯಾವಾಗ ನಾನು ತಗೊಳ್ಳಲ್ಲ ಅಂತಾರೆ ಅವಾಗ ಪ್ಯಾಟ್ ಕಮಿನ್ಸ್ ಅವ್ರಿಗಾಗಿದ್ದು, ಇಲ್ಲ ಅಂತಂದ್ರೆ ಆರ್ ಸಿ ಬಿ ನಾ ಎಲ್ಲೋ ಅನಿಸ್ತಾ ಇತ್ತು ಇನ್ನೊಂದ್ಸಲ ಇಲ್ಲಿ 21 crore ಕೂಗ್ಬಿಡ್ತಾರ ಅಂತ. ಸೊ ಲಾಸ್ಟ್ ಟೈಮ್ ಅವಳು ನಮ್ಮಲ್ಲಿ ಏನು ಆಕ್ಷನರ್ ಏನಿದಾರೆ ಲೇಡಿ ಮಲ್ಲಿಕಾ ಸಾಗರ್ ಅವರು ಪದೇ ಪದೇ ಕೇಳ್ತಾ ಇದ್ರು ಅಷ್ಟೇ ಆರ್ ಸಿ ಬಿ ನೋಡಿ ಕ್ಲೋಸ್ ಮಾಡ್ಲಾ ಕ್ಲೋಸ್ ಮಾಡ್ಲಾ ಅಂತ. ಆರ್ ಸಿ ಬಿ ಯಾವಾಗ ಒಂದು ಕೈ ತೋರಿಸ್ತಾರೆ ಇಲ್ಲ ನಾವು ಇದು ನಾವು ಇದು ಬಿಡ್ ಮಾಡಲ್ಲ ಅಂತ ಅವಾಗ ಹೋಗ್ತಾರೆ. ಸೊ ಎಲ್ಲೋ ನೋಡ್ತಾ ಇದ್ರೆ ಈ ನಮ್ಮ ಬಾಲರ್ಗಳಿಗೆ ಯಾಕಂತಂದ್ರೆ ಅಷ್ಟು ವರ್ತ್ ಇರ್ಬೇಕು, ಯಾಕಂದ್ರೆ ನಮ್ಗೆ ಏನಂತಂದ್ರೆ ಇವ್ರಿಗೆ 20 crore ಕೊಟ್ಟಿರೋದನ್ನಂದ ಇಲ್ಲಿ ಇವ್ರದ್ದು ಒಬ್ರದೇ ಅಲ್ಲ ಬರೋದು ಹಾರ್ದಿಕ್ ಪಾಂಡ್ಯ, ಇವ್ರಿಗಿಂತ ಬೆಸ್ಟ್ ಬೌಲರ್ ಜೆಫ್ಸ್ ಬುಮ್ರಾ ಇದ್ದಾರೆ. ಬುಮ್ರಾಗ್ ನೀವೇನು ಕೊಡ್ತೀರಾ ರೇಟ್? ಹಂಗಂತಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಇರುವಂತ ಟಾಪ್ ಬಾಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ಆಲ್ರೌಂಡರ್, ಎಷ್ಟು ಕೊಟ್ಟಿದ್ದೀರಿ ನೀವು ಹಂಗಂದ್ರೆ? ನಾಳೆ ಅವ್ರು ಇವತ್ತಿಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಈ ಅವ್ರಿಗೇನು ಇದು ಮಾಡಿದ್ರು ಯಾ ಅವ್ರಿಗೆಷ್ಟು ಇದರಿಂದ ಎಷ್ಟು ಬೇಜಾರಾಗಿದೆ. ಯಾಕಂದರೆ ಯಾರಿಗೋ ಒಬ್ರಿಗೆ ಇದ್ರ ಬೇಸರ ವ್ಯಕ್ತಪಡಿಸೇ ಪಡಿಸ್ತಾರೆ, ಯಾಕಂತಂದರೆ ತಮ್ಮ ಕ್ಯಾಲಿಬರ್ ಇದೆ ಎಲ್ಲ ಇದೆ. ಯಾಕೋ ಟೀಮ್ ಹೇಳ್ತು ನಿಮ್ಮ ರಿಟೈನ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ, ಒಂದೇ ಕಾರಣಕ್ಕೆ ಇವರು ಅಲ್ಲಿ ಉಳ್ಕೊಂಡಿದ್ದಾರೆ. ಹಂಗಂತ ಹೇಳ್ಬಿಟ್ಟು ನೀವು ಬೇರೆಯವ್ರಿಗೆ 20-25 crore ಕೊಟ್ತಗೊಂಡಾಗ ಎಲ್ಲೋ ಯಾರೇ ಆಗಿರಲಿ, ನಾನೇನಂತ ಅವ್ರು ಒಂದೇ ಸ್ಕೂಲಲ್ಲಿ ಓದಿರ್ತೀವಿ, ಎಲ್ಲ ಸೇಮ್ ರ್ಯಾಂಕ್ ಕೊಟ್ಟಿರ್ತೀವಿ ತೊಗೊಂಡಿರ್ತೀವಿ. ಯಾರಿಗೋ ಒಬ್ಬಂಗೆ 1 crore ಸಂಬಳ, ಇನ್ನೊಬ್ಬಂಗೆ 1 lakh ಸಂಬಳ ತಿಂಗಳಿಗೆ ಅಂತ ಬಂದರೆ ಇಡೀ ಇರೋರಿಗೆ ಬೇಜಾರಾಗುತ್ತೆ. ಇದು ಸೇಮ್ ಅದೇ ರೀತಿ ಇದು, ಅದರಲ್ಲೂ ಸಹ ನೀವು ಇಂಡಿಯನ್ ಕೊಟ್ಟಿದ್ರು ಒಂದು ಖುಷಿ ಆಗಿರೋದು ನಮಗೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಅಂದ್ರೆ ಇಂಡಿಯನ್ ಯಾರಿಗಾರ ಕೊಡಿ, ಇಂಡಿಯನ್ ಪ್ಲೇಯರ್ಸ್ ಕೊಟ್ರೆ ಹೌದಪ್ಪ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಹಿಂಗೆ ಆಗಿತ್ತು, ಕರಿಯಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ಬೌಲರು ಯಾರಿಗೂ ಗೊತ್ತೇ ಇರಲಿಲ್ಲ ಕರ್ನಾಟಕ ಬೌಲರು, ಅವ್ರಿಗೆ 10 lakh ಇರಲಿಲ್ಲ, ಅವ್ನಿಗೆ ಅನ್ಕ್ಯಾಪ್ಡ್ ಪ್ಲೇಯರು. ಯಾವಾಗ ಕೆ ಕೆ ಆರ್ ಅವ್ರಿಗೆ ಒಂದು 3 crore ಖರೀದಿ ಮಾಡುತ್ತೆ ಅವಾಗ ನಮಗೆಲ್ಲ ಒಂದು ಖುಷಿ, ಹೌದಪ್ಪ ಇದು ನಿಜವಾದ ಇಂಡಿಯನ್ ಪ್ರೀಮಿಯರ್ ಲೀಗ್. ಯಾರೋ ಒಬ್ಬ ಒಂದು ಎಲ್ಲೋ ಇರುವಂಥ ಒಬ್ಬ ಬೌಲರ್ನ ಹುಡುಕಿ ಅವನಿಗೆ 3 crore ಕೊಟ್ಟು ತಗೋತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಬೋದು. ಯಾಕಂತಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ದೇಸಿ ಈಗ ಏನು ಪ್ರತಿಭೆಗಳಿದ್ದಾರೆ ಅವರಲ್ಲೊಂದು ಕಾಂಪಿಟೇಷನ್ ಬರುತ್ತೆ, ಹೌದು ನಾನು 3 crore ಸೇಲ್ ಆಗ್ಬೋದು, ನಾನು 5 crore ಸೇಲ್ ಆಗ್ಬೋದು ಅಂತ. ಈಗ ಆಸ್ಟ್ರೇಲಿಯನಿಗೆ 20 crore ಕೊಟ್ಟರೆ ಅಂದ್ರೆ ಆಸ್ಟ್ರೇಲಿಯಲ್ಲಿ ಇರೋರು ಬಿಗ್ ಬ್ಯಾಶಲ್ಲಿ ಅವ್ರು ಚೆನ್ನಾಗಾಡ್ತಾರೆ, ನೋಡಿ ನಾನು ಇಲ್ಲಿ ಚೆನ್ನಾಗಾಡಿದ್ರೆ ಅಲ್ಲಿ 20 crore ಸಿಗುತ್ತೆ ನನಗೆ, ಲೈಫ್ ಟೈಮೇ ಸೆಟ್ಲ್, ನಾನು ಒಂದ್ಸಲ ಆಡ್ಬಿಟ್ರೆ ಸಾಕು ಇಡೀ ಜೀವನದಲ್ಲಿ ನಾನು ಏನು ಮಾಡೋದು ಬೇಡ, ಒಂದ್ಸಲ ಐ ಪಿ ಎಲ್ ಮಾಡಿದ್ರೆ ನನ್ನ ಡ್ರೀಮ್ ಅಂತ ಆಗುತ್ತೆ. ಸೊ ಇದೆಲ್ಲ ಎಲ್ಲ ನೋಡ್ತಾ ಇದ್ರೆ ಒಂಥರ ಹೇಳ್ಬೇಕಂತಂದ್ರೆ ಅವ್ರು ಆಸ್ ಎ ಪ್ಲೇಯರ್ ಆಗಿ ನೋಡಿದ್ರೆ ನೀವು ಆಸ್ಟ್ರೇಲಿಯನ್ ಸಪೋರ್ಟರ್ ಅಂತ ನೀವೇನಾದರೂ ಇದ್ರೆ ಅವ್ರಿಗಿದು ಖುಷಿಯ ವಿಚಾರ. ಯಾಕಂತ ಇಬ್ಬರು ಪ್ಲೇಯರ್ಗಳು ವರ್ಲ್ಡ್ ಕಪ್ ಗೆದ್ದಂಥ ಪ್ಲೇ ಟೀಮಲ್ಲಿ ಇದ್ದಂಥ ಪ್ಲೇಯರ್ಗಳು, ಒಬ್ಬರು ಕ್ಯಾಪ್ಟನ್, ಒಬ್ಬ ಒಳ್ಳೆ ಬೌಲರು. ಸೊ ಒಂದು ಒಳ್ಳೆ ರೇಟ್ ಕೊಟ್ಟಿದ್ದೀವಿ. ಬಟ್ ಆಸ್ ಎ ಇಂಡಿಯನ್ ಅಂತ ನೋಡೋದಾದರೆ ಇದು ನಿಜವಾಗ್ಲೂ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ನಮ್ಮ ದೇಶಿ ಪ್ರತಿಭೆಗಳನ್ನ ತುಳಿಯುವಂಥ ಪ್ರಯತ್ನ ಅಂತ. ಇಲ್ಲಿ ವಿಶ್ವನಾಥ್, ನಾವು ಇಲ್ಲಿ 20 crore ಮೇಲೆ ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀವಿ ಅಂತ ಅಂದಾಗ ಈ ವೇಗದ ಬೌಲರ್ ಸ್ಟಾರ್ ಪದೇ ಪದೇ ಇಂಜುರಿ ಆಗ್ತಾರೆ, ಅವ್ರು ಇಂಜುರಿ ಆದರೂ ಇಲ್ಲ ಫ್ಯಾಟ್ ಕಮೆಂಟ್ಸ್ ಏನೋ ವೈಯಕ್ತಿಕ ಕಾರಣದಿಂದ ಹೊರಗಡೆ ಹೋದರು, ಇಲ್ಲಿ ಯಾರನ್ನು ದ್ವೇಷಿಸಬೇಕು, ಫ್ರಾಂಚೈಸಿನ ಅಥವಾ ತಂಡವನ್ನ ಹೇಗೆ ಅಂತ? ಅಲ್ಲ, ಇವತ್ತಿನ ಬಿಡ್ಡಿಂಗು ಮತ್ತು ಆ್ಯಕ್ಷನ್ ನೋಡ್ತಾ ಇದ್ರೆ ನನಗೆ ಐ ಪಿ ಎಲ್ ಅನಿಸ್ತಿಲ್ಲ, ಎಫ್ ಪಿ ಎಲ್ ಅನಿಸ್ತಾ ಇದೆ, ಫಾರಿನ್ ಪ್ರೀಮಿಯರ್ ಲೀಗ್ ಅಂತ ಅನಿಸ್ತಾ ಇರೋದು. ಯಾಕಂತಂದ್ರೆ ಭಾರತೀಯ ಕ್ರಿಕೆಟರ್ಗಳನ್ನ ಬಿಟ್ಟು ರವಿ ಸರ್ ಹೇಳಿದಾಗೆ ಸಂಪೂರ್ಣವಾಗಿ ಇದನ್ನು ಐ ಪಿ ಎಲ್ ಏನು ಕಾಡಿಸ್ತಿರೋದು, ಹೊಸ ಹೊಸ ಪ್ರತಿಭೆಗಳು ಹೊರಗಡೆ ಬರಲಿ, ಹೊಸ ಹೊಸಗೆ ಅವಕಾಶ ಸಿಗಲಿ, ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡ ಇನ್ನೂ ಬಲಿಷ್ಠ ಆಗಲಿ, ಹೊಸ ಹೊಸ ಪ್ರತಿಭೆ. ನಮಗೆ ಎಕ್ಸಾಂಪಲ್ ಈಗಾಗಲೇ ರಿಂಕು ಸಿಂಗ್ ಸಿಕ್ಕಿದ್ದಾರೆ, ತಿಲಕ್ ವರ್ಮ ಸಿಕ್ಕಿದ್ದಾರೆ, ಅದನ್ನೆಲ್ಲ ಒಪ್ಪೋಣ. ಬಟ್ ಈಗಿನ ಇವತ್ತಿನ ಬಿಡ್ಡಿಂಗ್ನಲ್ಲಂತೂ ನನಗಂತೂ ತುಂಬ ನಿರಾಶೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ 24 crore 75 lakh ಕೊಟ್ಟು ತಗೊಳ್ಳುವಂತಹ ಬೌಲರ್ ಆ ಅಮೌಂಟ್ಗೆ ವರ್ತ್ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಅವ್ರಿಗಿಂತ ಒಳ್ಳೊಳ್ಳೆ ಬೌಲರ್ಗಳು ಇಂಡಿಯಾ ಬೌಲರ್ಗಳಿದ್ದಾರೆ, ಅದರಲ್ಲೂ ಕೂಡ ಬುಮ್ರಾ ಇದ್ದಾರೆ, ಶಮಿ ಇದ್ದಾರೆ, ಯಾವ ರೀತಿಯಾದ ಬೌಲಿಂಗ್. ನನಗೆ ಪ್ಯಾಟ್ ಕಮಿನ್ಸ್ ವಿಷಯನೇ ತುಂಬ ಆಶ್ಚರ್ಯ ಆಗಿದ್ದು. ಯಾಕಂತಂದರೆ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಫೈನಲ್ನಲ್ಲಿ ಒಂದು ಮ್ಯಾಚನ್ನು ಬಿಟ್ಟರೆ ಇನ್ನುಳಿದಂಥ ಪಂದ್ಯಗಳಲ್ಲಿ ಯಾವುದೂ ಕೂಡ ಅಷ್ಟೇನು ಸರಿಯಾಗಿ ಅವರು ಪರ್ಫಾರ್ಮೆನ್ಸ್ ಸರಿ ಇರಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ ಒಂದು ಕಡೆ ಮ್ಯಾಕ್ಸ್ವೆಲ್ ಇರ್ತಾರೆ, ಸೌತ್ ಆಫ್ರಿಕಾದಿಂದ ಅಫ್ಘಾನಿಸ್ತಾನದ ವಿರುದ್ಧ ಒಂದು ಕಡೆ ಮ್ಯಾಕ್ಸ್ವೆಲ್ ಇರ್ತಾರೆ, ಈ ಕಡೆ ಕಮಿನ್ಸ್ ಇರ್ತಾರೆ. ಸ್ಟ್ಯಾಂಡ್ ಕೊಟ್ಟಿದ್ರು ಅವತ್ತಿನ ಪಂದ್ಯ ಗೆಲ್ಲೋದಕ್ಕೆ ಅವರು ಕೂಡ ಒಬ್ಬರು ಕಾರ್ನರ್ ಆಗಿರಬಹುದು. ಬಟ್
ಟೆಸ್ಟ್ ಕ್ರಿಕೆಟ್ ತರ ಅವತ್ತಿನ ಮ್ಯಾಚ್ ಆಡಿದ್ದವರು ಇಲ್ಲ ಕ್ಯಾಪ್ಟನ್ ಆದ್ರೂ ಪಾಟೀಲ್ ನನಗೆ ಅನಿಸ್ತಾ ಇರುವಂತದ್ದು ಅವರ ಬೆಲೆ ಮೂಲ ಬೆಲೆ ಏನಿದೆ ಅದಕ್ಕಿಂತ ಒಂದು ಈಗ ಸರಿ ಹೇಳಿದಾಗೆ ಒಂದು ಈ ಮಿನಿಮಮ್ ಫಾರಿನ್ ಪ್ಲೇಯರ್ ಗಳಿಗೆ ಮಿನಿಮಮ್ ಅಮೌಂಟ್ ಅಂತ ನಾವು ಫಿಕ್ಸ್ ಮಾಡಬೇಕಾಗಿತ್ತು ಯಾಕಂದ್ರೆ ನಿರಾಸೆ ಆಗುತ್ತೆ ಎಲ್ಲಾ ಆಟಗಾರರಿಗೂ ನಿರಾಸೆ ಆಗೇ ಆಗುತ್ತೆ ಅದರಲ್ಲೂ ಕೂಡ 24 crore ನಮಗೆ ಒಂಥರ ಶಾಕ್ ಆಗ್ತಾ ಇದೆ ನಾವು ಕ್ರಿಕೆಟ್ ಪ್ಲೇಯರ್ಗಳೆಲ್ಲ ಏನೂ ಅಲ್ಲ ಬಟ್ ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನಮಗೆ ಈ ರೀತಿಯಾದಂತಹ ವ್ಯೂಗಳು ಥಾಟ್ಗಳು ಬರ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ಪ್ಲೇಯರ್ಗಳಿಗೂ ಕೂಡ ಯಾವ ರೀತಿಯಾಗಿ ಬರ್ಬೋದು ಅಂತ ನನ್ನೊಂದು ಅನಿಸಿಕೆ ಯಾಕಂತಂದ್ರೆ ಎಲ್ಲರಿಗೂ ನಿರಾಶೆ ಆಗೇ ಆಗುತ್ತದೆ ಆಸ್ ಯೂಶುವಲ್ ನಾವು ತಂಡಕ್ಕೋಸ್ಕರ ತುಂಬಾ ವರ್ಷದಿಂದ ಆಡ್ತಾ ಇದ್ದೀವಿ ಆದ್ರೂ ಕೂಡ ನಮಗೆ ಈ ಮೂಲ ಬೆಲೆ ಅದ್ ಬೆಲೆ ಒಂದು 10 crore-12 crore ಸಿಕ್ತು ಅಂತಂದ್ರೆ ಅಬ್ಬ ಏನಪ್ಪ ಅಂತ ಫಸ್ಟ್ ಮೊದಲೇದ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ 5 crore rupees ಕೊಟ್ಟಾಗ್ಲೇನೆ ಫಸ್ಟ್ IPL ಅಲ್ಲಿ 6 crore ಕೊಟ್ಟಿದ್ರು ಅವಾಗ್ಲೇ ನಮಗೆ ಓ 6 crore ಅಂತ ಹೇಳಿ ಆಶ್ಚರ್ಯ ಪಡುವಂತ ಪರಿಸ್ಥಿತಿಗಳಿತ್ತು 25 crore ಬರ್ತಿದ್ದಾರೆ ಅಂತಂದ್ರೆ ಅದು ಫಾರಿನ್ ಪ್ಲೇಯರ್ ಗಳಿಗೆ ಇಷ್ಟೊಂದು ಮಣೆ ಹಾಕುವಂತದ್ದು ನನಗೇನು ಅಷ್ಟು ಸರಿ ಕಾಣಿಸ್ತಿಲ್ಲ. ಇನ್ನೊಂದ್ ಕಡೆಗೆ ಸರ್ RCB ಎಲ್ಲೋ ಎಡವ್ತಾ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅಲ್ಜಾರಿ ಜೋಸಫ್ ಒಬ್ಬರನ್ನೇ ಈಗ ಖರೀದಿ ಮಾಡಿರೋದು ಮುಂಬೈ ತಂಡದಲ್ಲೂ ಅವ್ರು ಕಾಣಿಸಿಕೊಂಡಿದ್ರು ಇದುವರೆಗೂ IPL ಅಂತ ನೋಡಿದ್ರೆ ಇದುವರೆಗೂ 19 matches ಆಡಿದ್ದಾರೆ 20 wickets ತಗೊಂಡಿರೋದು ನೀವು ಎಕಾನಮಿ ಅಂತ ನೋಡಿದ್ರೆ 9.19 ಬೌಲಿಂಗ್ ಅನ್ನ ಮಾಡಿದ್ದಾರೆ ಅಷ್ಟೊಂದು ಹೇಳಿಕೊಳ್ಳುವಂತ ಪ್ರದರ್ಶನ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲೂ ಕೂಡ ಇಲ್ಲ. ಎಲ್ಲಿ ಇವರನ್ನ ಆಡಿಸ್ಬೇಕು ಅಂತ ಆಸ್ ಎ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ತಗೊಂಡ್ರ ಇಲ್ಲಪ್ಪ ನಮಗೆ ವಿದೇಶಿ ಒಬ್ಬ ವೇಗದ ಬೌಲರ್ ಸಿಕ್ಕರೆ ಸಾಕು ಅಂತ ತಗೊಂಡ್ರ ಹೇಗೆ ಅಂತ. RCB ಇದು ಈಗಂತ ಅಲ್ಲ ಮೊದಲಿಂದನೂ ಒಂದು ಪ್ರಾಬ್ಲಮ್ ಇದೆ. ನೀವೆಂತ ವರ್ಲ್ಡ್ ಕ್ಲಾಸ್ ಬೌಲರ್ ತಗೊಂಬಂದ್ರು RCB ಟೀಮ್ ಅಲ್ಲಿ ಪರ್ಫಾರ್ಮ್ ಮಾಡೋದು ತುಂಬಾ ಕಡಿಮೆ. ಯಾಕಂದ್ರೆ ನಾವು ನೋಡಿದೀವಿ ಮಿಚೆಲ್ ಸ್ಟಾರ್ಕು ಸಹ ನಮ್ಮಲ್ಲಿ ಇದ್ರು ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಹೋದ್ಮೇಲೆ ಹೊರಗಡೆ ಆಡ್ತಾರೆ. ಸೊ ಹೌದು ಬೇರೆ ಟೀಮ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ನೀವು ಯಾವುದೇ ಪ್ಲೇಯರ್ ತಗೊಳ್ಳಿ ಬೆಸ್ಟ್ ಪ್ಲೇಯರ್ಗಳೆಲ್ಲ RCB ಅಲ್ಲಿ ಬಂದು ಹೋಗಿರ್ತಾರೆ. ಬಟ್ RCB ಮ್ಯಾನೇಜ್ಮೆಂಟ್ ತಿಳ್ಕೋಬೇಕು ಯಾಕಂತಂದ್ರೆ ನಾವು ಆಡ್ತಾ ಇರೋದು IPL ಅಲ್ಲಿ 7 ದೇಸಿ ಪ್ಲೇಯರು. ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಇದು ಆ 7 ದೇಸಿ ಪ್ಲೇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ನಿಮ್ಮ 70% ಟೀಮ್ ಸ್ಟ್ರಾಂಗ್ ಆದಂಗೆ. ಇನ್ನು 4 ಫಾರಿನ್ ಪ್ಲೇಯರ್ಸು ಬೇಕು ನಿಮ್ಗೆ ಬೇಡ ಅಂತ ಹೇಳಲ್ಲ. ಈಗ ಆಲ್ರೆಡಿ ನಮ್ಮ ಹತ್ರ ಫಾರಿನ್ ಫ್ಯಾಪ್ ಡು ಪ್ಲೇಸಸ್ ನಾಡಿಸ್ಲೇಬೇಕು ನೀವು ಮ್ಯಾಕ್ಸ್ವೆಲ್ ಇದ್ದಾರೆ ಅದ್ರ ಜೊತೆಗೆ ಇಬ್ರು ಬೌಲರ್ ಬೇಕಾಗಿತ್ತು. ನನ್ನ ಪಿಕ್ ಪ್ರಕಾರ ಹೋಗ್ಬೇಕಂದ್ರೆ ಇದ್ರು ಕೋಡ್ಜಿನ್ ತಗೋಬೇಕಾಗಿತ್ತು. ಸೌತ್ ಆಫ್ರಿಕಾ ಬೌಲರು ಯಂಗ್ ಬೌಲರು ಆಮೇಲೆ ಯಂಗ್ ಅನ್ನೋಕ್ಕೆ ಜೊತೆ ಜೊತೆಗೆ ತುಂಬ ಸ್ಕಿಲ್ಡ್ ಬೌಲರ್. ಯಾಕಂದ್ರೆ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನೀವು ನೋಡಿದ್ರೆ ಯಾವ ರೀತಿ ಅವರು ಇಂಡಿಯನ್ ಪಿಚ್ ಅಲ್ಲಿ ಬೌಲಿಂಗ್ ಮಾಡಿದ್ರು ಅಂತ. ಯಾಕಂದ್ರೆ ಸ್ಟಾರ್ಕ್ಗಿಂತ ಅವ್ರು ಜಾಸ್ತಿ ವಿಕೆಟ್ ತಗೊಂಡಿದ್ದಾರೆ. ಪ್ಯಾಟ್ ಕಮಿನ್ಸ್ಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಇವರಿಬ್ರು ಏನಂತಂದ್ರೆ ವಿತ್ ಎಕ್ಸ್ಪೀರಿಯನ್ಸ್ ಬಂದಿರೋರು ಕಮಿನ್ಸು ಮತ್ತೆ ಸ್ಟಾರ್ಕು. ಬಟ್ ಈ ಹುಡುಗ ಜಸ್ಟ್ ಬಂದಂಥ ಮೊದಲನೇ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಏನು ಅಗ್ರೆಷನ್ ತೋರಿಸ್ತಾರೋ ನಮ್ಮ ಭಾರತದಂಥ ಫ್ಲಾಟ್ ವಿಕೆಟಲ್ಲಿ ವಿಕೆಟ್ ತಗೋತಾ ಇದ್ರು. ಇದನ್ನು ನಾವು ಗಮನಿಸ್ಬೇಕು. ನಾವು ನಾಳೆ IPL ಆಡಬೇಕಾದ್ರೂ ವರ್ಲ್ಡ್ ಕಪ್ಗಿಂತ ಇನ್ನೂ ಚೆನ್ನಾಗಿರೋಂಥ ವಿಕೆಟ್ ಮಾಡ್ಕೊಡ್ತೀವಿ ನಾವು ರನ್ ಹೊಡೆಯೋಕ್ಕೆ. ಸೊ ಅಂಥ ಬೌಲರ್ನ ನಾವು ಕಡೆಗಣಿಸಿದ್ವಿ. 20 crore ನಾವು ಏನು ಪ್ಯಾಟ್ ಕಮಿನ್ಸ್ಗೆ ಏನು ನಾವು ಇದು ಮಾಡ್ತಾ ಇದ್ವಿ ಹರಾಜು ಕೂಗಕ್ಕೆ ಹೋಗಿದ್ವಿ. ಅದ್ರ ಬದಲಿಗೆ ಈ ಹುಡುಗಂಗೆ 5 crore ತಗೋಬೋದಾಗಿತ್ತು. ಯಾಕಂತಂದ್ರೆ RCB ಅಲ್ಲಿ ಯಾವಾಗ್ಲೂ ನೋಡಿದೀನಿ ಹೆಂಗೆ ಅಂತಂದ್ರೆ ಈ ಕುದುರೆ ತರ ಹಿಂಗೆ ಹೋಗ್ಬೇಕು. ಇವ್ನು ತಗೋಬೇಕಂದ್ರೆ ಇವನೇ ತಗೋಬೇಕು. ನೆಕ್ಸ್ಟ್ ಪ್ಲೇಯರ್ ನಾವು ನೋಡೋದು ಇಲ್ಲ ತಗೊಳ್ಳೋದು ಇಲ್ಲ. ಯುವರಾಜ್ ಸಿಂಗ್ ತಗೋಬೇಕಾದ್ರೂ ಹಂಗೆ ಟೀಮ್ ಪಾಕೆಟ್ ಅಲ್ಲಿ ಯುವರಾಜ್ ಸಿಂಗ್ ತಗೊಂಡಿದ್ಕಾಗಿ ಲಾಸ್ಟ್ ಟೈಮ್ 4-5 years ಬೇರೆಯವ್ರು ತಗೊಳಕ್ಕೆ ಟೀಮ್ ದುಡ್ಡಿರ್ಲಿಲ್ಲ ಅವ್ರ ಹತ್ರ. ಸೊ ಆ ಟೈಮಲ್ಲಿ ಅವ್ರು ಕೊಟ್ಟ ದುಡ್ಡು 15 crore ತುಂಬ ದೊಡ್ಡ ಅಮೌಂಟು ಕೊಟ್ಬಿಟ್ರು. ಬಟ್ ನೆಕ್ಸ್ಟ್ ಏನು ಮಾಡ್ತೀರಿ, ನಿಮಗೆ ಒಳ್ಳೆ ಬೌಲರ್ ಸಿಗಲಿಲ್ಲ, ಒಬ್ಬ ಸ್ಪಿನ್ನರ್ ತೊಗೊಳಕ್ಕಾಗಲಿಲ್ಲ. ಸೊ ಇಂಥ ಒಂದು ಡಿಫಿಕಲ್ಟಿ ಈಗಲೂ ಎದುರಿಸ್ಬೇಕಾಗಿತ್ತು. ಬಟ್ ಈಗ ತೊಗೊಂಡಿದ್ದು ಏನಂತಂದರೆ ಓಕೆ ಒಬ್ಬ ನಾರ್ಮಲ್ ಬೌಲರ್ ಅಂತ ಹೇಳ್ಬೋದು. ಬಟ್ ನಿಮಗೇನು ಬೂಮ್ರಾ ಆ ರೀತಿ ಬೌಲರ್ ಬೇಕು ನಮ್ಗೆ. ನಮ್ಗೀಗ ಹಸರಂಗ ಅವ್ರನ್ನು ನಾವು ಬಿಟ್ವಿ ಸರ್, ಚಹಲ್ ಅವ್ರ ಬದಲಾಗಿ ಹಸರಂಗ ಅವ್ರನ್ನ ತಗೊಂಡ್ವಿ. ಬಟ್ ಹಸರಂಗ ಅವ್ರನ್ನು ಬಿಟ್ವಿ, ಬಟ್ ನಮ್ಗೀಗ ಸ್ಪಿನ್ ಕೊರತೆ ಎದುರಾಗ್ಲಿಲ್ವಾ ಅಥವಾ ಮ್ಯಾಕ್ಸ್ವೆಲ್ ಅವರಿಂದನೇ ನಿಭಾಯಿಸ್ಕೊಳ್ಳೋಣಪ್ಪ ಒಂದು 2-3 ಅನ್ನುವಂತ ಮನಸ್ಥಿತಿನ ಹೇಗೆ ಅಂತ. ಮ್ಯಾಕ್ಸ್ವೆಲ್ ಇಂದ ನೀವು ಜಸ್ಟ್ ಏನಂತ ಮ್ಯಾನೇಜ್ ಮಾಡ್ಬೋದು, ಬಟ್ ಮ್ಯಾಚ್ ವಿನ್ನಿಂಗ್ ಮಾಡೋಕ್ಕಾಗಲ್ಲ. ಅಷ್ಟ ಬಾಲ್ನ ಸ್ಲಾಟ್ನ ತುಂಬೋದು ಅಷ್ಟೇ. ನೀವೇನಂತ ಅಂದರೆ ಒಬ್ಬ ಬೌಲರಾಗಿ ಆಡಿಸ್ಬೋದು, ಬಟ್ ಒಬ್ಬ ವಿಕೆಟ್ ತೊಗೊಳ್ಳೋಂಥ ಬೌಲರ್ ಹಸರಂಗ ಮನ ನೀಡೋ ಹಸರಂಗಲ್ಲಿ ಇದ್ದಂಥ ಸ್ಪೆಷಾಲಿಟಿ ಏನಂತ ಅಂದರೆ ವಿಕೆಟ್ ಟೇಕರ್ ಬೌಲರ್. ಹೌದು ಹೌದು, 4 for 10 ಒಂದು ವಿಕೆಟ್ ತೆಗಿತಾನೆ ಹಸರಂಗ. ಅಷ್ಟು ಆ್ಯಕ್ಯುರೇಸಿ ಹಸರಂಗ ಬೌಲ್ಗೆ. ಆಮೇಲೆ ನೀವು ಹಸರಂಗ ಏನಂತ ಅಂತಂದರೆ ನೀವು ಸುಲಭವಾಗಿ ರನ್ ಹೊಡೆಯೋಕ್ಕಾಗಲ್ಲ. ಎಲ್ ಬಿ ಆಗ್ತೀರಾ, ಬೋಲ್ಡ್ ಆಗ್ತೀರಾ, ಕ್ಯಾಚ್ ಕೊಡ್ತೀರಾ, ಅಟೆಂಪ್ಟ್ ಮಾಡ್ತಾರೆ. ಅಂದರೆ ಸ್ಕಿಲ್ಡ್ ಬೌಲರು ತುಂಬ ಚೆನ್ನಾಗಿ ಗೊತ್ತು ಹೆಂಗೆ ಆಡಿಸ್ಬೇಕು. ಆಮೇಲೆ ಭಾರತದಂಥ ಪಿಚ್ಗಳಿಗೆ ಶ್ರೀಲಂಕಾ ಮತ್ತು ಇಂಡಿಯಾ ಪಿಚ್ಚು ಅಂತ ಏನು ತುಂಬ ಡಿಫ್ರೆನ್ಸ್ ಏನಿರಲ್ಲ, ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನಲ್ಲೇ ಆಡ್ತಾರೆ. ಮತ್ತು ಆಮೇಲೆ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಅಂದಾಗ ನೀವು ಹಸರಂಗ ನೀವು ಯಾವಾಗಲೂ ರಿಟೈನ್ ಮಾಡಬೇಕಾಗಿತ್ತು. ಈ ಹಿಂದೆನೂ ನಾವು ಚಾಲ್ ಬಿಟ್ಟು ಒಂದು ತಪ್ಪು ಮಾಡಿದ್ವಿ. ಚಾಲ್ ಎಂತ ಗ್ರೇಟ್ ಬೌಲರ್ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಒಂದು ಸ್ಮಾಲ್ ಗ್ರೌಂಡಲ್ಲಿ
ಅದು ಬ್ಯಾಟಿಂಗ್ ವಿಕೆಟಲ್ಲಿ ನೀವು ಫ್ಲಾಟ್ ಬಾಲ್ನ ಫ್ಲೈಟ್ ಮಾಡಿ ಕ್ಯಾಚ್ ಕೊಡೋ ಥರ ಅಟೆಂಪ್ಟ್ ಮಾಡ್ತೀರಾ, ವಿಕೆಟ್ ತೆಗಿತೀರಾ, ಪದೇ ಪದೇ ತೆಗಿತೀರಾ, ಅದು ಯಾವಾಗಂದ್ರೆ ಕ್ರೂಷಿಯಲ್ ಟೈಮ್, ನಿಮ್ಗೆ ಯಾವಾಗ ವಿಕೆಟ್ ಬೇಕೋ ಆ ಟೈಮಲ್ಲಿ ತೆಗಿತೀರಾ. ಈಗ ಏನಂತಂದ್ರೆ ನಿಮ್ಮಲ್ಲಿ ಎಲ್ಲ ಇದೆ, ಬಟ್ ಏನಂತ ನೀವು ಮತ್ತೆ ಅದೇ ನೀವು ಆರ್ ಸಿ ಬಿ ಯಾವಾಗಲೂ ಪ್ರಾಬ್ಲಮ್ ಏನಂತ, ಆರ್ ಸಿ ಬಿ ಬ್ಯಾಟಿಂಗ್ ಯೂನಿಟ್ ಆಗಿ ಚೆನ್ನಾಗಿದೆ, ಬೌಲಿಂಗ್ ಯೂನಿಟ್ ಆಗಿ ಆರ್ ಸಿ ಬಿ ಇವತ್ತು ಅಂತಲ್ಲ ಯಾವತ್ತಿದ್ರು ವೀಕ್ ಆಗಿ ಕಾಣಿಸ್ತಾ ಇರೋದು ನನಗೆ. ಯಾಕಂತಂದ್ರೆ ನೀವು ಬೇರೆ ಟೀಮ್ ನೋಡಿ, ಮುಂಬೈ ನೋಡಿ, ಚೆನ್ನೈ ನೋಡಿ, ಅವ್ರು ಯಾವಾಗಲೂ ಬೌಲಿಂಗಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ. ನೀವು ಎಂಥ ಮ್ಯಾಚ್ ಬಂದರೂ ಕಡೆ ಬಾಲ್ ಸಿಕ್ಸ್ ಹೊಡೆದು ಗೆಲ್ಸಿದ್ದು ನಾವು ನೋಡಿದ್ದೀವಿ ಚೆನ್ನೈಯಲ್ಲಿ, ಕಡೆ ಓವರಲ್ಲಿ ವಿಕೆಟ್ ತೆಗೆದು ಗೆಲ್ಸಿದ್ ನೋಡಿದ್ದೀವಿ. ನಮ್ಮಲ್ಲಿ ಆ ರೀತಿ ಅಲ್ಲ, ನಮ್ಮಲ್ಲಿ ಮುಗಿದೇ ಹೋಯ್ತು ಮ್ಯಾಚ್, ಮತ್ತೆ ಮ್ಯಾಚಲ್ಲಿ ಹೋದ್ರೆ ಮುಗಿದೋಯ್ತು. ಹೌದು, ಆದರೆ ಆರ್ ಸಿ ಬಿ ಇದೇ ಹೇಳಬೇಕು, ಆರ್ ಸಿ ಬಿ ಏನಂತಂದರೆ ಇವನ್ನೆಲ್ಲ ಓವರ್ಕಮ್ ಮಾಡಿದಾಗಲೇ ನಾವು ಏನಂತಂದ್ರೆ ಇಲ್ಲ ಅಂತಂದ್ರೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋದನ್ನ ಪ್ರತಿ ಸಲ ಹೇಳ್ಬೇಕು ನಾವು. ಸೊ ಹಾಗಾಗಿ ಈಗ ಒಂದ್ ಸ್ವಲ್ಪ ಇವ್ರು ಈಗಾದ್ರೂ ಒಂದ್ ಸ್ವಲ್ಪ ಇನ್ನೂ ಟೈಮ್ ಇದೆ ಅವ್ರಿಗೆ, ಇನ್ನೂ ಇವ್ರ ಹತ್ರ ದುಡ್ಡಿದೆ, ಆದಷ್ಟು ನೆಕ್ಸ್ಟ್ ಪಿಕ್ಗಳು ಏನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಯಾರನ್ನ ತಗೋತಾರೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಸೊ ಏನಾದ್ರೂ ಪ್ಲಾನ್ಡ್ ಆಗಿದೆ, ಸುಮ್ಮನೆ ಹಂಗೆ ಬ್ಲೈಂಡ್ ಆಗಿ ಬಂದು ತಗೋಬೇಕು, ಅವ್ರು ಕೂಗಿದ್ರು ನಾವು ಕೂಗೋದ ಅದಲ್ಲ. ಯಾಕಂದ್ರೆ ಕೆಲವು ಟೀಮ್ಗಳು ಜಿದ್ದಕ್ಕೆ ಬಿದ್ದು ಟೀಮು ಪರ್ಫಾರ್ಮೆನ್ಸ್ ಬ್ಯಾಡ್ ಪಿಕ್ ಮಾಡಿದಂಥದ್ದು ಇಂಥವೆಲ್ಲ ನೋಡ್ತೀವಿ. ನಾನು ಬೆಂಗಳೂರಲ್ಲಿ ನಡೆದಾಗೆಲ್ಲ ಬಿಡ್ಡಿಂಗ್ ಹೋಗ್ತಿದ್ದೆ ಆಕ್ಷನ್ ನಡಿಬೇಕಾದ್ರೆ, ಕೆಲವು ಸಲ ಏನಾಗ್ಬಿಡುತ್ತೆ ಅಂದ್ರೆ ಫ್ರಾಂಚೈಸಿ ಫ್ರಾಂಚೈಸಿಗಳ ಮಧ್ಯೆ ಜಿದ್ದು ಬರುತ್ತೆ, ನಾನು ಹೆಚ್ಚ ಅವನ ಹೆಚ್ಚ ಅಂತ ಜಿದ್ದು. ಸೊ ಟಕ 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 ಪ್ಲೇಯರ್ ಏನು ಇರೋದಿಲ್ಲ, ಏರ್ಸ್ತಾ ಹೊಂಟೋಗ್ತಾರೆ, ಏರ್ಸಿ ಏರ್ಸಿ ಕೊನೆಗೆ ಎಲ್ಲಿ ಹೋಗುತ್ತೆ ಅಂತಂದ್ರೆ ಅವ್ರ ಪಾಕೆಟ್ ಆಲ್ಮೋಸ್ಟ್ ಖಾಲಿಯಾಗಿ ಬಂದ್ಬಿಡುತ್ತೆ. ಆಮೇಲೆ ಕೆಲವು ಫ್ರಾಂಚೈಸಿಗಳು ಬೇಕಂತಾನೆ ಅಟೆಂಪ್ಟ್ ಮಾಡ್ತಾರೆ, ಸೊ ಅವ್ರನ್ನ ಪಾಕೆಟ್ ಖಾಲಿ ಮಾಡೋಣ. ಇದೊಂದು ಟ್ರಿಕ್ಸು ಅಂದ್ರೆ ನೀವು ಮ್ಯಾಚು ಗ್ರೌಂಡಲ್ಲಿ ಆಡೋಕ್ಕಿಂತ ಮುಂಚೆನೆ ಇಲ್ಲಿ ಅರ್ಧ ಮುಗಿಸ್ಬಿಟ್ಟಿರ್ತೀರ, ಇದು ಒಂದು ಟ್ರಿಕ್ಸು. ಯಾಕಂದ್ರೆ ನಿಮ್ಗೆ ಒಳ್ಳೆ ಪ್ಲೇಯರ್ ಬಂದ್ರೆ ನೀವು ಒಳ್ಳೆ ಕಾಂಪಿಟೇಷನ್ ಕೊಡ್ತೀರ, ಬಟ್ ಒಳ್ಳೆ ಪ್ಲೇಯರ್ ಬರ್ದೇ ಇದ್ದಂಗೆ ಈಗಲೇ ನೋಡ್ಕೋಬಿಟ್ರೆ ಆಯ್ತು, 25 ಕೋಟಿ ನಾವು ಕೂಗ್ತಾ ಇದ್ದೀರ ನೀವು ಸ್ಟಾರ್ಕಿಗೆ ಅಂತ ಅಂದ್ರೆ ನೀವು ಅರ್ಧ ನಿಮ್ಗೆ ಪಾಕೆಟ್ ಖಾಲಿ ಆಯ್ತು, ಈ ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ಸೊ ಈಗ ಏನಂತಂದ್ರೆ ಚೆನ್ನೈ, ಈ ಹಿಂದೆ ಚೆನ್ನೈ ಮಾಡ್ತಿದ್ದೆ, ರಾಜಸ್ಥಾನ್ ರಾಯಲ್ಸ್ ತುಂಬಾ ಚೆನ್ನಾಗಿ ಮಾಡೋರು. ರಾಜಸ್ಥಾನ್ ರಾಯಲ್ಲು ನಾನು ನೋಡಿದಂತ ಮಟ್ಟಿಗೆ ಐ ಪಿ ಎಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತಂದ್ರೆ ಅವ್ರು ಮಾಡೋರು. ಯಾಕಂತಂದ್ರೆ ಅವ್ರು ಪ್ರತಿ ಸಲ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಚೆನ್ನೈ ಯಾರೇ ಒಬ್ಬ ಪ್ಲೇಯರ್ ಇದ್ದಾಗ ಅವ್ರನ್ನ ಬೇಸ್ ಪ್ರೈಸ್ನ ಏರ್ಸ್ಬಿಟ್ಬಿಡೋರು ಆಕ್ಷನ್ಗೆ. ಒಂದು ಅವನು ಬೆಲೆ 50 ಲಕ್ಷ ಆಯ್ತಾ, ಒಂದು 5-6 ಕೋಟಿವರೆಗೆ ತಂದುಬಿಟ್ಬಿಡೋದು, ತೊಗೊಂಡವ್ನು ಗ್ಲಾಸು. ಇವ್ರು ಹೆಂಗಂದ್ರೆ ತಮ್ಮ ದುಡ್ಡು ಕೊನೆಯವರೆಗೂ ಇಟ್ಕೊಂಡಿರೋರು, ಕೊನೆಗೆ ಯಾರೂ ಒಂದಿಷ್ಟು ಚೆನ್ನಾಗಿ ಹೋಗಿರಲ್ವೋ ಒಳ್ಳೊಳ್ಳೆ ಪ್ಲೇಯರ್ನ ಪಿಕ್ ಮಾಡ್ಕೊಬಿಟ್ರು, ಹಂಗಾಗಿ ಅವ್ರು ಒಳ್ಳೆ ಟೀಮ್ ಕಟ್ಟಿದ್ರು. ಸೊ ಇದನ್ನ ನಾವು ಅನುಸರಿಸ್ಬೇಕು ಅವ್ರು ನೋಡ್ಕೊಂಡು. ಎಸ್, ಹಾಗಿದ್ರೆ ನಾವು ಈಗ ಒಂದು 10 ಪ್ರಮುಖ ಆಟಗಾರರು ಯಾವ್ಯಾವ ರೇಟ್ಗೆ ಸೇಲ್ ಆದ್ರು ಅನ್ನೋದನ್ನ ಕೂಡ ನೋಡೋಣ ಗ್ರಾಫಿಕ್ಸ್ ಮೂಲಕ. ನಿಜವಾಗ್ಲೂ ಸ್ಟಾರ್ಕ್ ಅವರ ಒಂದು ಆಯ್ಕೆ ಖಂಡಿತವಾಗ್ಲೂ ಇದು ಎಲ್ಲೋ ಆಶ್ಚರ್ಯ ತಂತು ಅಂತ ನಾನು ಅನ್ಕೋತೀನಿ. ಮೊದಲೇದಾಗಿ ಮಿಚೆಲ್ ಸ್ಟಾರ್ಕ್ 24.75 ಕೋಟಿಗೆ ಸೇಲ್ ಆಗಿದ್ದಾರೆ. ಇನ್ನೊಂದು ಪ್ಯಾಟ್ ಕಮಿನ್ಸ್ 20.50 ಕೋಟಿ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ. ಇನ್ನು ಡೆರೆಲ್ ಮಿಚೆಲ್ ನೋಡಿ, ಕಳೆದ ಬಾರಿ ಸೇಲೇ ಆಗಿರಲಿಲ್ಲ, ಅನ್ಸೋಲ್ಡ್ ಆಗಿದ್ರು, ಅವರು 14 ಕೋಟಿ ರೂಪಾಯಿಗೆ ಸಿ ಎಸ್ ಕೆ ತಂಡಕ್ಕೆ ಸೇಲ್ ಆಗಿದ್ದಾರೆ. ಇನ್ನು ಆರ್ ಸಿ ಬಿಗೆ ಅಲ್ಜಾರಿ ಜೋಸಫ್ 11.50 ಲಕ್ಷ ಆರ್ ಸಿ ಬಿಗೆ. ಹರ್ಷಲ್ ಪಟೇಲ್ ಏನು ಆರ್ ಸಿ ಬಿಯಿಂದ ಹೊರಗೆ ನಡೆದಿದ್ರು, 11.75 ಲಕ್ಷಕ್ಕೆ. ಇನ್ನು ರೋಮನ್ ಪವೆಲ್ 7.40 ಲಕ್ಷ. ಟ್ರಾವೆಸ್ ಹೆಡ್ ನೋಡಿ, ಇಲ್ಲೂ ಒಂದು ಒಳ್ಳೆ ಪಿಕ್ ಸನ್ ರೈಸರ್ಸ್ ಹೈದರಾಬಾದ್, 6.80 ಲಕ್ಷ. ಇನ್ನು ಶಿವಂ ಮಾವಿ 6.40 ಲಕ್ಷ ಎಲ್ ಎಸ್ ಜಿಗೆ. ಉಮೇಶ್ ಯಾದವ್ 5.80 ಲಕ್ಷ ಜಿ ಟಿ. ರವೀಂದ್ರ ರಚಿನ್ ರವೀಂದ್ರ ಒಂದು ಸ್ವಲ್ಪ ಇಲ್ಲಿ ಶಾಕಿಂಗ್ ಅಂತ ಹೇಳ್ಬೋದು, 1.80 ಲಕ್ಷ ಸಿ ಎಸ್ ಕೆಗೆ. ವಿಶ್ವನಾಥ್, ರಚಿನ್ ರವೀಂದ್ರ ಅವ್ರ ಬಗ್ಗೆ ತುಂಬಾ ಹೋಪ್ ಇತ್ತು, ಒಂದು 5 ಕೋಟಿ 6 ಕೋಟಿ ಹೋಗ್ತಾರೆ. ಯಾಕಂದರೆ ಆಲ್ರೌಂಡರ್ ಆಟಗಾರ ಮತ್ತು ವಿಶ್ವಕಪ್ನಲ್ಲಿ ತುಂಬ ಒಳ್ಳೆಯ ಆಟವನ್ನು ಆಡಿದರು. ಇವರ ಒಂದು ಪಿಕ್ನ ಸಿ ಎಸ್ ಕೆ ಮಾಡ್ತು, ತುಂಬ ಕಡಿಮೆ ದುಡ್ಡಿಗೆ ಹರಜಾದರು ಅಂತ ಅನಿಸ್ಲಿಲ್ವ? ಹೇಗೆ? ಖಂಡಿತ, ನನಗೆ ನನ್ನ ಒಂದು ಗೆಸ್ಸಿಂಗ್ ಇದ್ದಿದ್ದು ಅದು ಯಂಗ್ ಪ್ಲೇಯರ್ ಅಂತ. ಈಗ ತಾನೇ ಮೊದಲ ಐ ಪಿ ಎಲ್ ಆಡ್ತಾ ಇರುವಂಥವ್ರು, ಭಾರತದಲ್ಲೂ ಕೂಡ ಅಷ್ಟೇನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ವರ್ಲ್ಡ್ ಕಪ್ಪಲ್ಲಿ ತುಂಬ ಕ್ಲಾಸ್ ಆಗಿ ಆಡಿದಂಥ ಆಟಗಾರ. ಸೆಂಚುರಿ ಮೇಲೆ ಸೆಂಚುರಿ ಬಾರಿಸಿರೋರು, ತುಂಬ ಸ್ಪಿನ್ನಲ್ಲೂ ಕೂಡ ಉಪಯೋಗ ಆಗ್ತಾರೆ, ಹಾಗೆಯೇ ರೈಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬ್ಯಾಟನ್ನು ಮಾಡುವಂಥ ಆಟಗಾರ. ಬಟ್ 1.80 ಕೋಟಿಗೆ ಸೇಲ್ ಆಗುವಂತಹ ಅಷ್ಟರ ಮಟ್ಟಿಗಿನ ಆಟಗಾರಲ್ಲ, ನಾನೊಂದು 3-4 ಕೋಟಿ ಅದನ್ನು ಇಟ್ಕೊಂಡಿದ್ದೆ. ಯಾಕಂತಂದರೆ ಇಲ್ಲಿ ಇವ್ರಿಗೆ ಇಲ್ಲಿ 20 ಕೋಟಿ ನಮ್ಮನ್ನೇ ನೋಡಿ, ಅಲ್ಜಾರಿ ಜೋಸೆಫ್ ಅವ್ರಿಗೆ 11.5 ಕೋಟಿ ಕೊಟ್ಟು ತೊಗೊಂಡಿರುವಂಥದ್ದು. ಮತ್ತೊಂದು ಕಡೆ ಇನ್ನೊಂದು ಆಶ್ಚರ್ಯ ನನಗೆ ಆಗ್ತಿರೋದು, ಹರ್ಷಲ್ ಪಟೇಲ್ ಅವರಿಗೆ 11.5 ಕೋಟಿ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಟೀಮ್ ಆರ್ ಸಿ ಬಿಲಿ ಇದ್ದಾಗ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಅದಕ್ಕಾಗಿ ರಿಲೀಸ್ ಮಾಡಿರೋದು. ನನಗೆ ಇಲ್ಲಿ ಶಾಕಿಂಗ್ ಅಂತಂದರೆ ಇವ್ರದೇ ಶಾಕ್ ಆಗ್ತಾ ಇರೋದು ರಚಿನ್ ರವೀಂದ್ರ ಅವ್ರದ್ದು. ಮತ್ತೊಂದು ಕಡೆ ಟ್ರಾವಿಸ್ ಹೆಡ್ ಅಂತೂ ಒಳ್ಳೆ ಪಿಕ್ ಮಾಡಿದ್ದಾರೆ. ಆಮೇಲೆ
ಇನ್ನೊಂದು ಕಡೆ ಇನ್ನೊಂದು ಡ್ಯಾರೆಲ್ ಮಿಚೆಲ್, ನನಗೆ ಈ ಬಾರಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಡ್ಯಾರೆಲ್ ಮಿಚೆಲ್ ಏನಿದೆ ಅವರು ಆ ರೇಂಜ್ ಅಲ್ಲಿ ಅವ್ರು ರೀಚ್ ಆಗಿರುವಂತದ್ದು. ಇನ್ನು ಆಶ್ಚರ್ಯ ಅಂತಂದ್ರೆ ನನಗೆ ಉಮೇಶ್ ಯಾದವ್ ಅಂತ ಅವರು ಆರಾಮಾಗಿ ಒಂದು 6-7 crore ಹೋಗುವಂತ ಆಟಗಾರ, ಅಷ್ಟಕ್ಕೆ ಹೋಗಿದ್ದಾರೆ ಅವರು. ಇನ್ನು ರೋಮನ್ ಪವೆಲ್ ಅವರು ಬಿಗ್ ಹಿಟ್ಟರ್, ತುಂಬಾ ಒಳ್ಳೊಳ್ಳೆ ಶಾರ್ಟ್ಸ್ ಗಳು ಕೂಡ ಬರುತ್ತೆ ಅವ್ರ ಕಡೆಯಿಂದ. 607.40 crore ತಗೊಂಡಿದ್ದಾರೆ, ಒಳ್ಳೊಳ್ಳೆ ಪಿಕ್ ಮಾಡಿರುವಂತದ್ದು. ಇದರಲ್ಲಿ ಎಡವಿರೋದು ಅಂತಂದ್ರೆ ಈಗ ನಮ್ಮ ಆರ್ ಸಿಬಿ, ನಾನು ಆಕ್ಚುಲಿ ಆರ್ ಸಿಬಿಗೆ ರಚಿನ್ ರವೀಂದ್ರ ಅವ್ರನ್ನ ತಗೊಳ್ತಾರೆ, ಪಿಕ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಎಡಗೈ ಬ್ಯಾಟ್ಸ್ಮನ್ಗಳು ಮತ್ತು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್, ಒಂದ್ ಕಡೆ ಈ ಕಡೆ ನಮ್ಗೆ ಆರಂಭಿಕ ಆಟಗಾರರಾಗಿ ವಿರಾಟ್ ಕೊಹ್ಲಿ ಬರ್ತಾರೆ, 5 WBCs ಬರ್ತಾರೆ, ಆಮೇಲೆ ಲೆಫ್ಟ್ ಹ್ಯಾಂಡ್ ಆಟಗಾರ ನಮಗೆ ಅನುಜ್ ರಾವತ್ ಲೈಪರ್ ಮ್ಯಾಮ್ರೋರು ಅವ್ರು ಇವರು ಇರ್ತಾರೆ. ಬಟ್ ಅವ್ರನ್ನ ರಿಪ್ಲೇಸ್ ಮಾಡುವಂಥ ನಿಟ್ಟಿನಲ್ಲಿ ರಚಿನ್ ರವೀಂದ್ರ ಅವ್ರನ್ನ ತಗೋ ಪಿಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅದರಲ್ಲೂ ಕೂಡ ನಾವು ವಿಫಲರಾದ್ವಿ, ಮುಂದೆ ಏನ್ ಮಾಡ್ತಾರೆ ನೋಡೋಣ. ಎಸ್ ಸರ್, ಈಗ ಈ ಒಂದು ಆಯ್ಕೆಗಳಲ್ಲಿ ನಿಮಗೆ ತುಂಬಾ ಶಾಕಿಂಗ್ ಅನಿಸಿದ್ದು ಯಾವುದು ಸರ್, ಮತ್ತೆ ಇದು ಹೋಗಿದ್ದು ಸರಿ ಅಂತ ಅನಿಸಿದ್ದು ಯಾವುದು? ಇದರಲ್ಲಿ ಪಿಕ್ ಅಂದ್ರೆ ಟ್ರಾವಿಸ್ ಸೈಡ್ ಒಳ್ಳೆ ಪಿಕ್ ಸನ್ ರೈಸರ್ ಹೈದರಾಬಾದ್. ಯಾಕಂದ್ರೆ ಟ್ರಾವಿಸ್ ಸೈಡ್ ಅಂತ ಅಂತಂದ್ರೆ ನಾವು ಡೇವಿಡ್ ವಾರ್ನರ್ ಇವೆಲ್ಲ ಮೊದಲು ಅವರು ಓಪನಿಂಗ್ ನೋಡ್ತಿದ್ವಲ್ಲ, ಅದಕ್ಕಿಂತ ತುಂಬಾ ಅದ್ಭುತವಾಗಿ ಆಟ ಆಡ್ತಾರೆ. ಆಮೇಲೆ ಭಾರತದ ಪಿಚ್ಗಳಲ್ಲಿ ಸ್ಪಿನ್ ಅವ್ರಿಗೆ ತುಂಬಾ ಅದ್ಭುತವಾಗಿ ಆಡೋದ್ರ ಜೊತೆಗೆ ಅವ್ರದ್ದು ಏನಂತಾರೆ, ಅವ್ರ ಪ್ಲಸ್ ಪಾಯಿಂಟ್ ಏನಂತ ಅಂತಂದ್ರೆ ಯಾವುದೇ ವಿಕೆಟ್ ಬೀಳಿ ಏನೇ ಆಗಲಿ ಟ್ರಾವಿಸ್ ಸೈಡ್ ಆಟ ಮಾತ್ರ ನೀವು ನೋಡ್ತಾ ಹೋಗಿ ಯಾವಾಗಲೂ ಡೌನ್ ಆಗಲ್ಲ. ಸೊ ಸೇಮ್ ಒಂದೇ ಟೆಂಪೋದಲ್ಲಿ ಆಡ್ತಾನೆ ಆ ಮನುಷ್ಯ. ಯಾವ ರೀತಿ ಅಂತ ಅಂದರೆ ಏನೂ ಆಗ್ತಾ ಇಲ್ವೇನೆ ಇನ್ನೊಂದು ಸೈಡಲ್ಲಿ, ಸೊ ನಾನು ಹೆಂಗೆ ಆಡಬೇಕು, ನಾನು ಇದೇ ಗೇರಲ್ಲಿ ಆಡ್ತೀನಿ, ನೀನು ಹೆಂಗಾರ ಆಡ್ಕೊಳ್ಳಿ, ಅವ್ರು ಯಾವ ಕಾರಣಕ್ಕೆ ಎದುರಲ್ಲ ಏನೇ ಸಿಚುವೇಶನ್ ಇರಲಿ. ಯಾಕಂತಂದ್ರೆ ನಮ್ಗೆ ಯಾಕೆ ಹೇಳಿ ವರ್ಲ್ಡ್ ಕಪ್ಪಲ್ಲಿ ಹೆಡ್ ಹೆಡೇಕ್ ಆಗಿದ್ದು ಇದೇ ಕಾರಣಕ್ಕೆ, ಯಾವ ಒಂದು ಸೈಡ್ ವಿಕೆಟ್ ಹೋಗಿತ್ತು ಎಲ್ಲ ಹೋಗಿತ್ತು ಅಂದ್ರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳನ್ನೇ ನಾವು ತೆಗೆದಿದ್ವಿ. ಆದರೆ ಏನಂತಂದ್ರೆ ಅವರು ಮೆಂಟಲ್ ಸ್ಟೆಬಿಲಿಟಿ ಐತಲ್ಲ, ಪ್ರೆಷರ್ನ ಹ್ಯಾಂಡಲ್ ಮಾಡೋದು ತುಂಬ ಅದ್ಭುತವಾಗಿ ಮಾಡ್ತಾರೆ. ಮತ್ತು ಅವರಲ್ಲಿ ಏನಂತ ಅಂತಂದ್ರೆ ಸ್ಪಿನ್ನು ಮತ್ತು ಫಾಸ್ಟು ಎರಡಕ್ಕೂ ಹೊಂದ್ಕೊಳ್ಳೋಂಥ ಬ್ಯಾಟ್ಸ್ಮ್ಯಾನು. ಯಾಕಂತಂದ್ರೆ ನೀವು ಅವ್ರನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಸಿಚುವೇಶನ್ ತಕ್ಕಂಗೆ ಫ್ರಂಟ್ ಫುಟಲ್ಲೂ ಆಡ್ತಾರೆ, ಯಾವಾಗ ನಿಮ್ಗೆ ಬ್ಯಾಕ್ ಫುಟ್ ಬೇಕು ಬ್ಯಾಕ್ ಫುಟಲ್ಲೂ ಹೋಗ್ಬಿಡ್ತಾರೆ. ಮತ್ತು ಎಲ್ಲ ಹಿಂಗೆ ಅಂತಂದರೆ ಯಾವುದೇ ಒಬ್ಬ ಒಳ್ಳೆ ಬೌಲರ್ ಇದ್ದಾನಂತ ಅಂತ ಅಂದರೆ ಅವ್ರು ಫಸ್ಟ್ ಬಾಲೇ ಅವ್ರನ್ನ ನರ್ವಸ್ ಮಾಡೋ ಪ್ರಯತ್ನ ಮಾಡ್ತಾರೆ, ಫಸ್ಟಿಗೆ ಸಿಕ್ಸ್ ಹೊಡಿ ಅಂಥದ್ದು. ಸೊ ಟ್ರಾವಿಸ್ ಸೆಟ್ನ ನಾವು ತೊಗೋಬೋದಾಗಿತ್ತು ಆರ್ ಸಿ ಬಿ. ಯಾಕಂತಂದರೆ ಒಬ್ಬ ಬೌಲಿಂಗಲ್ಲೂ ಹೆಲ್ಪ್ ಆಗ್ತಿದ್ರು ಸರ್, ಬೌಲಿಂಗು ಹೋಗ್ತಾರೆ, ಆಲ್ರೌಂಡ್ರು ಟೈಮು ಹೆಂಗೆ ಅಂತಂತಂದರೆ ಒಳ್ಳೆ ಫೀಲ್ಡರು, ಇದ್ರ ಜೊತೆ ಫೀಲ್ಡಿಂಗು ಚೆನ್ನಾಗಿದೆ, ಮತ್ತು ತುಂಬ ಜಾಲಿ ಮನುಷ್ಯ. ನಾವು ನೀವು ನೋಡಿ ಆ ಟ್ರಾವಿಸ್ ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ. ಆಮೇಲೆ ರಚಿನ್ ರವೀಂದ್ರ ನಾವು ತೊಗೋಬೋದಾಗಿತ್ತು, ಯಾಕಂತಂದರೆ ಬೆಂಗಳೂರು ಕನೆಕ್ಷನ್ ಇರೋವಂಥ ಹುಡುಗ. ಯಾಕಂದರೆ ಅವ್ರ ಅಜ್ಜಿ ತಾತ ಬಂದ್ಬಿಟ್ಟು ಇಲ್ಲಿಯವರೇ, ಬಸವನಗುಡಿ ಕಾಲೇಜಲ್ಲಿ ವಿಜಯನ ಕಾಲೇಜ್ ಪ್ರಾಂಶುಪಾಲರ್ ಆಗಿದ್ರು ಬಸವನಗುಡಿಗೆ ಇರೋದು. ಸೊ ಅವ್ರು ತೊಗೊಂಡಿದ್ರೆ ಎಲ್ಲೋ ಒಂದು ಸಪೋರ್ಟ್ ಇರೋದು ಅವ್ರು, ರಚಿನ್ ರವೀಂದ್ರ ಇದ್ರೆ ಆ ಹುಡುಗಂಗೆ ಎಲ್ಲೋ ಅನ್ಸೋದು ನಾನು ತವರಲ್ಲಿ ಆಡ್ತಾ ಇದ್ದೆ, ನಾನು ಬೆಂಗಳೂರು ಆಡ್ತೇನೆ ನಾನು ಖುಷಿ ಇರೋದು, ಕಮ್ಮಿ ಕಮ್ಮಿ ಅಂದರೆ 7 matches ಕೊಡ್ತಿದ್ವಿ. ಬಟ್ ಏನಂತ ಅಂದರೆ 1.80 crore ಇನ್ನೊಂದು ಚೂರು ಅವ್ರು ಜಾಸ್ತಿ ಹೋಗ್ಬೋದಾಗಿತ್ತು, 1-3 crore ಬರ್ತಿದ್ರೆ. ಏನಂದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ರಚಿನ್ ರವೀಂದ್ರ ಸ್ವಲ್ಪ ಸ್ಟ್ರೈಕ್ ರೇಟ್ ಸ್ಲೋ ಇದೆ, ಒಂದು 30 balls ಬೇಕು ರಚಿನ್ ರವೀಂದ್ರ ನಾರ್ಮಲ್ ಇದು ಸ್ಟ್ರೈಕ್ ರೇಟ್ ಹೆಚ್ಚಿಗೆ ಆಗಕ್ಕೆ. ಸೊ ಆ ಕಾರಣಕ್ಕೆ ಅವ್ರು ಬಿಟ್ಟಿದ್ರು. ಬಟ್ ಧೋನಿ ಇಂಥವ್ರನ್ನ ಪಿಕ್ ಮಾಡೋದು ಧೋನಿಗೆ ಬೇಕಾಗಿರೋದೇ ಅಂತ, ಯಾಕಂದ್ರೆ ಧೋನಿ ಗೊತ್ತು ಒಬ್ಬ ಮ್ಯಾಚ್ನ ನಿಂತಾಡಬೇಕು, ಇನ್ನೊಂದು ಸೈಡಲ್ಲಿ ಒಬ್ಬನ ರಚಿನ್ ರವೀಂದ್ರಗೆ ಕೌಂಟರ್ ಆಗಿ ಇನ್ನೊಬ್ಬ ಇರ್ತಾನೆ, ಅವನು ಸ್ಟ್ರೈಕ್ ಮೇಂಟೈನ್ ಮಾಡ್ತಾನೆ, ವಿಕೆಟ್ ಇವ್ನು ಕಾಯ್ಕೊಳ್ಳಿ ಅಂತ. ಸೊ ಪ್ಲ್ಯಾನ್ಡ್ ಆಗಿ ಧೋನಿ ಪಿಕ್ ಮಾಡಿರೋದು. ಬಟ್ ಈ ಪ್ಲ್ಯಾನು ನಮ್ಮ ಆರ್ ಸಿ ಬಿ ಅವ್ರಿಗೆ ಬಂದಿಲ್ಲ, ಎಲ್ಲೋ ನಾವು ಎಡುವುದೀವಿ ಅಂತ ಹೇಳ್ಬೋದಿದ್ರು. ಸರ್, ಈ ಬಾರಿ 2024 IPL ಮಿನೆ ಹರಾಜಿನ ಬಗ್ಗೆ ತುಂಬ ಚೆನ್ನಾಗಿ ಇಬ್ಬರು ಕೂಡ ವಿವರಣೆ ಕೊಟ್ರಿ, ಇಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, 2024 IPL ಎಲ್ಲ ಫ್ರಾಂಚೈಸಿಗಳು ಒಂದು ಬಲಾಢ್ಯ ತಂಡವನ್ನು ಕಟ್ಟಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಬಟ್ ಇಲ್ಲಿ ಫಾರಿನ್ ಪ್ಲೇಯರ್ಸ್ಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದರ ಜೊತೆಗೆ IPL ನಮ್ಮ ಆರ್ ಸಿ ಬಿ ಮತ್ತೆ ಅದೇ ಹಳೆ ಚಾಳಿಯನ್ನು ಮುಂದುವರಿಸ್ತಾ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳಿಗೆ ನುಂಗಲಾರದ ತುತ್ತಾಗಿದೆ. ಇಂತಹ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.